ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೆಯ ಸಾಲಿನ ಹತ್ತನೇ ತರಗತಿಯ ಸೇತು ಬಂದ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ತರಗತಿಯಲ್ಲಿ ಹಿಂದೆ ಕಲಿತ ಕೆಲವೊಂದು ಅಂಶಗಳನ್ನು ಪುನರ್ಮನನ ಮಾಡಿಕೊಂಡು ನಾವು ಈ ವರ್ಷದ ಸಮಾಜಶಾಸ್ತ್ರದ ಅಧ್ಯಾಯಗಳ ಕಲಿಕೆಗೆ ಸಿದ್ಧರಾಗೋಣ ಮಕ್ಕಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಶ್ರೀನಿವಾಸ ಪ್ರಸಾದ್ ಎಂ ಸಮಾಜ ವಿಜ್ಞಾನ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮಕ್ಕಳೇ ಇವತ್ತು ಸಮಾಜಶಾಸ್ತ್ರದ ಕೆಲವೊಂದು ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ಳೋಣವಾ ಹಾಂ ನೋಡಿ ಈಗ ನಿಮಗೆ ಒಂದಷ್ಟು ಚಟುವಟಿಕೆಗಳನ್ನು ನಾನು ಕೊಡ್ತಾ ಇದ್ದೇನೆ ನಿಮ್ಮ ನೆನಪಿನ ಶಕ್ತಿಗೊಂದು ಸವಾಲು ಮಕ್ಕಳೇ ನಿಮಗೆ ತೋರಿಸುವ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳಬಲ್ಲಿರಾ ಏನು ಮಾಡಬೇಕು ಸರ್ ನಾವು ನಾನು ಒಂದಷ್ಟು ವ್ಯಕ್ತಿಗಳ ಫೋಟೋವನ್ನು ನಿಮಗೆ ತೋರಿಸ್ತೇನೆ ಒಂದು ಪೆನ್ನು ಮತ್ತು ಒಂದು ಪುಸ್ತಕವನ್ನು ಇಟ್ಕೊಂಡು ಆ ವ್ಯಕ್ತಿಗಳು ಯಾರು ಅಂತ ಹೇಳಿ ಬರೆದುಕೊಳ್ಳಿ ನಾನು ಉತ್ತರವನ್ನು ಆಮೇಲೆ ಹೇಳ್ತೀನಿ ನೋಡೋಣವಾ ಆಗ್ಬೋದಲ್ವಾ ನೋಡಿ ಈ ವ್ಯಕ್ತಿ ಯಾರು ಅಂತ ನೀವು ಹೇಳಬಹುದಾ ನಿಮ್ಮ ನೆನಪಿನ ಶಕ್ತಿಗೊಂದು ಸವಾಲು ಮಕ್ಕಳೇ ನಿಮ್ಮ ಸ್ಕ್ರೀನ್ ಮೇಲೆ ಫೋಟೋ ತೋರಿಸ್ತಾ ಇದ್ದೇನೆ ಮಕ್ಕಳೇ ಈಗ ನೋಡೋಣ ಈ ವ್ಯಕ್ತಿ ಯಾರು ಅಂತ ಹೇಳಿ ಪುಸ್ತಕದಲ್ಲಿ ಬರಿತೀರಲ್ಲ ನೀವೆಲ್ಲರೂ ಹಾಗೆಯೇ ಈ ವ್ಯಕ್ತಿ ಯಾರು ನಿಮ್ಮ ನೆನಪಿನ ಶಕ್ತಿಗೊಂದು ಸವಾಲು ಅಂತ ಹೇಳ್ತಾ ಇದ್ದೀನಿ ಆ ಸವಾಲನ್ನು ಸ್ವೀಕರಿಸಿ ಇವರು ಯಾರು ಅಂತ ಹೇಳಿ ನೀವು ಬರಿಬೋದಾ ಮಕ್ಕಳೇ ಈ ವ್ಯಕ್ತಿ ಯಾರು ಎಲ್ಲರೂ ಹೇಳಿರ್ತೀರಿ ಎಲ್ಲರೂ ಬರೆದಿರ್ತೀರಿ ಅಲ್ವಾ ಈಗ ಉತ್ತರವನ್ನು ನಾವು ನೋಡೋಣ ಮಕ್ಕಳೇ ಮಕ್ಕಳೇ ಸರಿ ಉತ್ತರ ಎಲ್ಲಿದೆ ಮೊದಲನೇ ಚಿತ್ರವನ್ನು ನಾನು ನಿಮಗೆ ತೋರಿಸಿದವರು ಯಾರು ಗೊತ್ತಾ ಮಹಾತ್ಮ ಜ್ಯೋತಿಬಾ ಬಾಪುಲೆ ಎರಡನೇ ವ್ಯಕ್ತಿ ಶ್ರೀ ನಾರಾಯಣ ಗುರು ಮೂರನೇ ವ್ಯಕ್ತಿ ಯಾರೋ ರಾಮಸ್ವಾಮಿ ಪೆರಿಯಾರ್ ಅದೇ ರೀತಿ ನಾಲ್ಕನೇ ವ್ಯಕ್ತಿ ಎಸ್ ನೀವೆಲ್ಲರೂ ಕರೆಕ್ಟಾಗಿ ಹೇಳಿದ್ದೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರು ಮಕ್ಕಳೇ ಮಹಾತ್ಮ ಜ್ಯೋತಿಬಾಪುಲೆ ಶ್ರೀ ನಾರಾಯಣ ಗುರು ರಾಮಸ್ವಾಮಿ ಪೆರಿಯಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಹೆಸರುಗಳನ್ನು ನೀವು ಕೇಳಿದಾಗಲೇ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡಬಹುದು ಇವರೆಲ್ಲರೂ ಸಹ ಸಮಾಜದ ಅನಿಷ್ಟ ಪದ್ಧತಿಯಾದಂಥ ಜಾತಿ ವ್ಯವಸ್ಥೆಯನ್ನು ಮೇಲೂ ಕೀಳು ಎಂಬತಕ್ಕಂತಹ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಅವಿರತವಾದಂತಹ ಶ್ರಮವನ್ನು ಅವರು ಹಾಕಿದರು ಮಕ್ಕಳೇ ಮಹಾತ್ಮ ಜ್ಯೋತಿಬಾ ಬಾಪುಲೆ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು ಇವರು ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯರನ್ನು ಶೋಷಣೆ ಮಾಡ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಅವರು ಅಸ್ಪೃಶ್ಯರಿಗೆ ಅಥವಾ ಅಸ್ಪೃಶ್ಯ ಜನಾಂಗಕ್ಕೆ ದನಿಯಾಗಿ ನಿಲ್ತಾರೆ ಮಕ್ಕಳೇ ನಾರಾಯಣಗುರು ಇದೇ ಕೆಲಸವನ್ನು ಕೇರಳದಲ್ಲಿ ಮಾಡಿದ್ರೆ ರಾಮಸ್ವಾಮಿ ಪೆರಿಯಾರ್ರವರು ತಮಿಳುನಾಡಿನಲ್ಲಿ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾಪುಲೆಯಿಂದ ಪ್ರೇರೇಪಿತರಾಗಿ ನಮಗೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಸಮಾನ ಸಮಾಜದ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಕ್ಕಳೇ ಮುಂದೆ ನಾವು ನೋಡೋಣ ಮಕ್ಕಳೇ ನೋಡಿ ನಿಮಗೆ ಇನ್ನೊಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೇನೆ ಈ ಚಟುವಟಿಕೆಯನ್ನು ನೀವು ನೋಡಿ ಏನನ್ನು ಬರೀಬೇಕು ನೋಡಿ ಎ ಪಟ್ಟಿಯ ಅಂಶಗಳನ್ನು ಬಿ ಪಟ್ಟಿಯೊಂದಿಗೆ ಹೋಲಿಸಿ ಸಿ ಪಟ್ಟಿಯಲ್ಲಿ ಬರೀಬೇಕು ಬರಿತೀರ ಮಕ್ಕಳೇ ತಗೊಳ್ಳಿ ಒಂದು ಪೆನ್ನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ ನೋಡಿ ಎ ಪಟ್ಟಿಯಲ್ಲಿ ಕ್ಷತ್ರಿಯ ಶೂದ್ರ ವೈಶ್ಯ ಬ್ರಾಹ್ಮಣರ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ ಬಿ ಪಟ್ಟಿಯಲ್ಲಿ ಅವರು ನಿರ್ವಹಿಸುತ್ತಿದ್ದಂತಹ ಕೆಲಸ ಕಾರ್ಯಗಳನ್ನು ಈ ಹಿಂದೆ ಅವರಿಗೆ ಸಮಾಜದಲ್ಲಿ ಕೊಟ್ಟಿದ್ದಂತಹ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದೇನೆ ನೀವು ಅದನ್ನು ಸರಿಯಾಗಿ ಸಿ ಪಟ್ಟಿಯಲ್ಲಿ ಗುರುತಿಸಬಹುದಾ ಹಾಂ ನೀವೆಲ್ಲರೂ ಆಗಲೇ ಮಾಡಿಬಿಟ್ರಿ ಅಭಿನಂದನೆಗಳು ಉತ್ತರವನ್ನು ನೋಡೋವಂಥ ಸಮಯ ಅಲ್ವಾ ಸರಿಯಾದ ಉತ್ತರ ನೋಡೋಣ ಅಲ್ವಾ ನೋಡಿ ಮೊದಲನೇದು ಎ ಪಟ್ಟಿಯಲ್ಲಿ ಯಾರೋ ಕ್ಷತ್ರಿಯ ಆವತ್ತು ಏನು ಮಾಡ್ತಾಯಿದ್ರು ಈ ಹಿಂದೆ ರಾಜ್ಯಾಡಳಿತದ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದರು ಶೂದ್ರ ಕೃಷಿ ಮತ್ತು ಕೂಲಿಕಾರರ ಕೆಲಸವನ್ನು ಮಾಡ್ತಾಯಿದ್ರು ವೈಶ್ಯ ವ್ಯವಹಾರ ಮತ್ತು ವ್ಯಾಪಾರದ ಚಟುವಟಿಕೆಯನ್ನು ಅವರು ಮಾಡ್ತಾಯಿದ್ರು ಅದೇ ರೀತಿ ಬ್ರಾಹ್ಮಣನಿಗೆ ಅಧ್ಯಯನ ಮತ್ತು ಅಧ್ಯಾಪನವನ್ನು ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು ಈ ರೀತಿ ಕೆಲಸದ ಕಾರ್ಯಗಳ ಹಂಚಿಕೆ ಈ ಹಿಂದೆ ಆಗಿತ್ತು ಇದರ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ನಾವು ನೋಡೋಣ ಮಕ್ಕಳೇ ಮಕ್ಕಳೇ ಇಲ್ಲಿ ಒಂದು ಪಿರಮಿಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹಿಂದೆ ಕರ್ಮ ಸಿದ್ಧಾಂತದ ಚಾತುರ್ವರ್ಣ ಪದ್ಧತಿಯ ಮುಖಾಂತರ ಸಮಾಜದ ಜನರನ್ನು ನಾಲ್ಕು ಸ್ತರಗಳಾಗಿ ವಿಂಗಡಿಸಿದರು ಯಾರು ಅಂತ ನೀವು ಹೇಳ್ಬೋದಾ ಆ ನಾಲ್ಕು ಸ್ತರಗಳನ್ನು ಈಗಾಗಲೇ ಒಂದು ಚಟುವಟಿಕೆಯಲ್ಲಿ ಒಂದು ಕ್ಲೂನ ತೆಗೆದುಕೊಂಡಿದ್ದೀರಿ ಆ ಚಟುವಟಿಕೆ ಪ್ರಕಾರ ಬ್ರಾಹ್ಮಣ ಸಮಾಜದ ಮೇಲು ಸ್ತರದಲ್ಲಿದ್ದ ಮತ್ತು ಕ್ಷತ್ರಿಯ ಎರಡನೇ ಸ್ಥಾನದಲ್ಲಿದ್ದರು ವೈಶ್ಯ ಮೂರನೇ ಸ್ಥಾನದಲ್ಲಿ ಹಾಗೆ ಶೂದ್ರರು ನಾಲ್ಕನೇ ಸ್ಥಾನದಲ್ಲಿ ಕರ್ಮ ಸಿದ್ಧಾಂತದ ಚಾತುರ್ವರ್ಣ ಪದ್ಧತಿಯ ಪ್ರಕಾರ ಸಮಾಜದಲ್ಲಿ ಕೆಲಸ ಕಾರ್ಯಗಳು ಹಂಚಿಕೆಯಾಗಿದ್ದವು ಮಕ್ಕಳೇ ಕ್ರಮೇಣ ಏನಾಯಿತು ಗೊತ್ತಾ ಮಕ್ಕಳೇ ಈ ಒಂದು ಕರ್ಮ ಸಿದ್ಧಾಂತ ಏನಾಯಿತು ಅಂದರೆ ವ್ಯಕ್ತಿಯ ಹುದ್ದೆಯನ್ನು ಆಧರಿಸಿ ವ್ಯಕ್ತಿಯ ಕೆಲಸವನ್ನು ಆಧರಿಸಿ ಆತನ ಜಾತಿಯನ್ನು ನಿರ್ಧರಿಸ್ತಕ್ಕಂತಹ ಒಂದು ಅಂಶ ಕ್ರಮೇಣ ಬದಲಾಗಿ ವ್ಯಕ್ತಿಯ ಜಾತಿ ಆತನ ಹುಟ್ಟಿನಿಂದ ನಿರ್ಧಾರ ಆಗಲಿಕ್ಕೆ ಆಗೋಯಿತು ಹಾಗಾಗಿ ಬ್ರಾಹ್ಮಣನ ಮಗ ಬ್ರಾಹ್ಮಣನಾಗೆ ಉಳಿದ ವೈಶ್ಯನ ಮಗ ವೈಶ್ಯನಾಗೆ ಉಳ್ದ ಅದೇ ರೀತಿ ಶೂದ್ರನ ಮಗ ಶೂದ್ರನಾಗೆ ಉಳ್ದ ಇದು ಮೇಲು ಕೀಳು ಅನ್ನೋ ಭಾವನೆ ಬರಲಿಕ್ಕೆ ಪ್ರಾರಂಭ ಆಯಿತು ಇದನ್ನು ನಾವು ಈ ಒಂದು ಸಮಾಜಶಾಸ್ತ್ರದಲ್ಲಿ ನಾವು ನೋಡ್ತಿದ್ದೀವಿ ಮಕ್ಕಳೇ ಈ ಒಂದು ಅಸ್ಪೃಶ್ಯತೆ ಇದೆಯಲ್ಲ ಇದು ಒಂದು ಸಾಮಾಜಿಕ ಪಿಡುಗು ಅಂತ ನಾವು ಈ ಹಿಂದಿನ ತರಗತಿಗಳಲ್ಲಿ ಕಳ್ತಿದ್ದೀವಿ ಅಲ್ವಾ ವರ್ಣ ವ್ಯವಸ್ಥೆಯ ಆಶಯವೇ ಇದಾಗಿತ್ತು ಅಂತ ಹೇಳ್ತಾರೆ ಮಕ್ಕಳೇ ಬ್ರಾಹ್ಮಣ ಅಧ್ಯಾಪನ ಯಾಗಾದಿಗಳಲ್ಲಿ ತೊಡಗಿದ್ದ ಕ್ಷತ್ರಿಯ ರಾಜ್ಯ ಮತ್ತು ಆಡಳಿತದಲ್ಲಿಯೂ ಹಾಗೂ ವೈಶ್ಯ ವ್ಯಾಪಾರ ಮತ್ತು ವ್ಯವಹಾರದಲ್ಲಿಯೂ ಶೂದ್ರ ಕೃಷಿ ಕೂಲಿಕಾರರಾಗಿಯೂ ಕಾರ್ಯನಿರ್ವಹಿಸಬೇಕು ಅನ್ನೋದು ಈ ಒಂದು ವರ್ಣ ವ್ಯವಸ್ಥೆಯ ಒಂದು ಅಂಗವಾಗಿತ್ತು ಮಕ್ಕಳೇ ಈಗ ತೋರಿಸುವ ಚಿತ್ರವನ್ನು ನೀವು ಗಮನಿಸಿ ಮುಂದೆ ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಮಕ್ಕಳೇ ಇಲ್ಲಿ ಒಂದಷ್ಟು ಚಿತ್ರಗಳನ್ನು ನಾನು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಆ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ನಾನು ಯಾವುದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ವ ಚಿತ್ರಗಳನ್ನು ಗಮನ ಇಟ್ಟು ನೋಡಿ ಆ ಚಿತ್ರಗಳಲ್ಲಿ ಏನಿದೆ ಅಂತ ಹೇಳಿ ನೋಡಿ ಮಕ್ಕಳೇ ಈ ಚಿತ್ರಗಳ ಬಗ್ಗೆ ನಾನು ನಿಮಗೆ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳ ಕೈಯಲ್ಲಿ ದುಡಿಸುವುದು ಪೋಷಕರ ಹಕ್ಕು ಸರಿಯೋ ತಪ್ಪೋ ನೀವು ಹೇಳಬೇಕು ಮಕ್ಕಳ ಕೈಯಲ್ಲಿ ದುಡಿಸಿಕೊಳ್ಳುವುದು ಪೋಷಕರ ಹಕ್ಕು ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು ಬಾಲ್ಯದಲ್ಲಿ ಮಕ್ಕಳನ್ನು ದುಡಿಸುವುದರಿಂದ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಮಕ್ಕಳನ್ನು ದುಡಿಸುವುದು ಅಪರಾಧವಲ್ಲ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಸರಿಯೋ ತಪ್ಪೋ ನೀವು ಹೇಳ್ಬೋದಾ ಮಕ್ಕಳೇ ಬರೆದಿಟ್ಕೊಂಡಿದ್ದೀರಲ್ವಾ ಉತ್ತರಗಳನ್ನು ನೋಡ್ತಕ್ಕಂತಹ ಸಮಯ ಅಲ್ವಾ ಮಕ್ಕಳೇ ಉತ್ತರವನ್ನು ನಾವು ನೋಡೋಣ ಸರಿಯಾದ ಉತ್ತರ ನೋಡಿ ಮಕ್ಕಳ ಕೈಲಿ ದುಡಿಸಿಕೊಳ್ಳುವುದು ಪೋಷಕರ ಹಕ್ಕು ಇದು ತಪ್ಪು ಯಾವುದೇ ಪೋಷಕರು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ದುಡಿಸಿಕೊಳ್ಳುವ ಹಾಗಿಲ್ಲ ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು ಅಂತ ಹೇಳ್ತೀವಿ ಹೌದು ಮಕ್ಕಳೇ ಇದು ಸರಿಯಾದ ಉತ್ತರ ಶಿಕ್ಷಣ ಎಲ್ಲ ಮಕ್ಕಳ ಮೂಲಭೂತ ಹಕ್ಕು ಶಿಕ್ಷಣ ಮಕ್ಕಳಿಗೆ ಪ್ರಶ್ನಿಸುವಂತಹ ಮನೋಭಾವನೆಯನ್ನು ಕೊಡುತ್ತೆ ಮಕ್ಕಳೇ ಹಾಗಾಗಿ ಸರಿಯ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ವಿವೇಚನೆಯ ತ ಅಧಿಕಾರವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಯಾವುದು ಶಿಕ್ಷಣ ಶಿಕ್ಷಣವೇ ಶಕ್ತಿ ಬಾಲ್ಯದಲ್ಲಿ ಮಕ್ಕಳನ್ನು ದುಡಿಸುವುದರಿಂದ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಹಾನಿಯಾಗತ್ತೆ ಮಕ್ಕಳೇ ಹೌದಲ್ವಾ ಕರೆಕ್ಟ್ ಅಲ್ವಾ ಮಕ್ಕಳು ಇನ್ನೂ ಬೆಳಿಬೇಕಾದಂತಹ ಆ ವಯಸ್ಸಿನಲ್ಲಿ ಅವ್ರನ್ನ ದುಡಿಮೆಗೆ ಹಚ್ಚಿಬಿಟ್ರೆ ಏನಾಗುತ್ತೆ ಅವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಒಂದು ಅನಾರೋಗ್ಯದ ಸ್ಥಿತಿಯನ್ನು ತಲುಪಿಬಿಡ್ತಾರೆ ಅದರಿಂದ ಈ ಒಂದು ವಾಕ್ಯ ಸರಿ ಇದೆ ಮಕ್ಕಳೇ ಮಕ್ಕಳನ್ನು ದುಡಿಸುವುದು ಅಪರಾಧವಲ್ಲ ಅಂತ ಹೇಳಿದರೆ ತಪ್ಪಲ್ವಾ ಮಕ್ಕಳನ್ನು ದುಡಿಸೋದು ತಪ್ಪು ಯಾರಾದರೂ ಮಕ್ಕಳನ್ನು ಆರ್ಥಿಕ ಕಾರಣಗಳಿಗಾಗಿ ದುಡಿಸಿದ್ರೆ ಅವ್ರನ್ನ ಶಿಕ್ಷೆಗೊಳಪಡಿಸ್ಬೋದು ಮಕ್ಕಳೇ ಮಕ್ಕಳೇ ಈಗ ನಾವು ನಿಮಗೆ ಮುಂದೆ ಕೆಲವೊಂದು ಚಟುವಟಿಕೆಗಳನ್ನು ಹೇಳ್ತೀನಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕೆಲವೊಂದು ಪಿಕ್ಚರ್ಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಈ ಚಿತ್ರವನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಬರ್ಕೊಳ್ಳಿ ಅಲ್ವಾ ನೋಡಿ ಇಲ್ಲಿ ಒಂದು ಮಗುವಿನ ಚಿತ್ರ ಇದೆ ನಿಮಗೆ ಈ ಒಂದು ಚಿತ್ರವನ್ನು ನೋಡಿದರೆ ಮನಸ್ಸಿನಿಗೆ ಏನನ್ನಿಸುತ್ತೆ ಬರೆದಿಟ್ಕೊಳ್ಳಿ ಅದೇ ರೀತಿ ಇಲ್ಲೊಂದು ಚಿತ್ರ ಇದೆ ಈ ಚಿತ್ರವನ್ನು ನೋಡಿದರೆ ನಿಮಗೆ ಏನು ಸಮಾಜದ ವ್ಯವಸ್ಥೆಯ ಬಗ್ಗೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ಅದೇ ರೀತಿ ಇಲ್ಲಿ ಒಂದು ಚಿತ್ರ ಇದೆ ನೋಡಿ ಈ ಚಿತ್ರವನ್ನು ನೋಡಿದರೆ ನಿಮಗೆ ಏನನ್ನಿಸುತ್ತೆ ಅದನ್ನು ನೀವು ನೋಡಿ ಅದೇ ರೀತಿ ಮಕ್ಕಳೇ ನೀವೀಗ ಬರೆದಿಟ್ಕೊಂಡ್ರಿ ಈ ಒಂದು ವ್ಯವಸ್ಥೆಯ ಬಗ್ಗೆ ನೋಡಿದಾಗ ನಿಮ್ಮ ಉತ್ತರ ಕರೆಕ್ಟ್ ಇದೆ ಏನನ್ಸುತ್ತೆ ಸಾಮಾಜಿಕ ಅಸಮಾನತೆ ಬಗ್ಗೆ ನಿಮಗೆ ಈ ವ್ಯವಸ್ಥೆಯಲ್ಲಿ ತೋರಿಸುತ್ತೆ ಅಂದರೆ ಮಗು ತುಂಬ ಬಡತನದ ಮಗು ಅಲ್ವಾ ಕೂಲಿ ಕಾರ್ಮಿಕರ ಮಗು ಅಂತ ಅನ್ನೋ ರೀತಿ ತೋರಿಸ್ತಾ ಇದೆ ಸಾಮಾಜಿಕ ಅಸಮಾನತೆಯಲ್ಲಿ ಎದ್ದು ಕಾಣ್ತಾ ಇದೆ ಮಕ್ಕಳೇ ನೋಡಿ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಹಿಂದೆ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಸಮಾಜದ ಪಿಡುಗು ಅಂತ ಹೇಳಿ ನಾವು ಹೇಳ್ತೀವಿ ಆ ಅಸ್ಪೃಶ್ಯತೆಯ ಚಿತ್ರವನ್ನು ನೀವು ಅಲ್ಲಿ ನೋಡ್ತಾ ಇದ್ದೀರಿ ಭಾವ ನೋಡಿ ಒಂದು ತಕ್ಕಡಿ ಒಂದು ಕಡೆ ಶ್ರೀಮಂತರು ಆ ಮೇಲೆ ಹೋಗಿದೆ ಅದು ಇನ್ನೊಂದು ಕಡೆ ಬಡವರು ಬಡವರು ಕೆಳಗಡೆ ಶ್ರೀಮಂತರು ಮೇಲೆ ಇದು ಸಮಾಜದಲ್ಲಿ ವರ್ಗ ವ್ಯವಸ್ಥೆ ವರ್ಗ ವ್ಯವಸ್ಥೆಯಲ್ಲಿ ಶ್ರೀಮಂತರು ದೊಡ್ಡ ಸ್ಥಾನವನ್ನು ಬಡವರು ನಿಕೃಷ್ಟವಾದಂಥ ಸ್ಥಾನವನ್ನು ಅಲ್ಲಿ ತೋರಿಸಲಾಗಿದೆ ಅಂದರೆ ಇದು ಭೇದ ಭಾವ ಈ ಎಲ್ಲ ಸಾಮಾಜಿಕ ಪಿಡುಗುಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಮಕ್ಕಳೇ ಆ ಎಲ್ಲ ಈ ಸಾಮಾಜಿಕ ಒಂದು ಪಿಡುಗುಗಳು ಯಾವ್ಯಾವ ಸಾಮಾಜಿಕ ಪಿಡುಗುಗಳು ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಮತ್ತು ಭಾವ ಆಚರಣೆಯಿಂದ ಯಾವ ಸಮಸ್ಯೆಗಳು ಉಂಟಾಗ್ಬೋದು ಅಂತ ನೀವೊಂದು ಪಟ್ಟಿ ಮಾಡ್ಬೋದಾ ಮಕ್ಕಳೇ ನೀವು ಒಂದು ಪುಸ್ತಕದಲ್ಲಿ ಈ ಈ ಸಾಮಾಜಿಕ ಅಸಮಾನತೆ ಅಸ್ಪೃಶ್ಯತೆ ಭಾವದಿಂದ ಅಥವಾ ಭಾವದ ಆಚರಣೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನು ನೋಡೋಣ ಮಕ್ಕಳೇ ನೋಡಿ ಸರಿಯಾದ ಉತ್ತರ ಇಲ್ಲಿದೆ ಮಕ್ಕಳೇ ನೋಡಿ ಸಾಮಾಜಿಕ ಅಸಮಾನತೆಯಿಂದ ಭಾವದಿಂದ ಅಥವಾ ವರ್ಗ ವ್ಯವಸ್ಥೆಯ ತಾರತಮ್ಯದಿಂದ ಏನಾಗುತ್ತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲವು ನಿರ್ದಿಷ್ಟ ಸಮುದಾಯವನ್ನು ತಾರತಮ್ಯ ಭಾವನೆಯಿಂದ ನೋಡಲಾಗುತ್ತೆ ಕೆಲವು ನಿರ್ದಿಷ್ಟ ಸಮುದಾಯ ಶೈಕ್ಷಣಿಕ ಅವಕಾಶಗಳಿಂದ ವಂಚಿತರಾಗ್ತಾರೆ ಮಕ್ಕಳೇ ಆಗ ಅಸಮಾನ ಸಮಾಜ ನಿರ್ಮಾಣ ಆಗುತ್ತೆ ಅಲ್ವ ಮಕ್ಕಳೇ ಇದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಹಾಗಾದರೆ ಇದಕ್ಕೆ ಪರಿಹಾರ ಏನು ಮಕ್ಕಳೇ ಇದಕ್ಕೆ ಪರಿಹಾರ ಯಾವ ರೀತಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮಗೆ ಹೇಗೆ ಸಿಕ್ಕಿದೆ ಇವತ್ತು ನೋಡೋದಾದರೆ ಬಹಳಷ್ಟು ನಮಗೆ ಸಮಾನ ಸಮ ಅವಕಾಶಗಳು ಸಿಗ್ತಾಯಿದೆ ಅಲ್ವಾ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಸಿಕ್ಕಿದೆ ನೋಡೋಣ ಮಕ್ಕಳೇ ಹೇಳ್ಬೋದಾ ನೀವು ಈ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಸಿಕ್ಕಿದೆ ಅಂತ ಉತ್ತರ ಇಲ್ಲಿದೆ ನೋಡಿ ಮಕ್ಕಳೇ ಡಾಕ್ಟರ್ ಬಿ ಆರ್ ರವರು ನಮಗೆ ರಚಿಸಿಕೊಟ್ಟಂತಹ ಒಂದು ಸಂವಿಧಾನ ಈ ಸಂವಿಧಾನ ಸಮಾನತೆಯನ್ನು ಸರ್ವರ ಏಳಿಗೆಯನ್ನು ಬಯಸ್ತಕ್ಕಂಥದ್ದು ಸರ್ವರ ಏಳಿಗೆಯನ್ನು ಸಮಾನತೆಯನ್ನು ಬಯಸುವ ಸಂವಿಧಾನವನ್ನು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಸಂವಿಧಾನ ನಮ್ಮ ಒಂದು ಶಕ್ತಿ ಈ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಡಲಾಗಿದೆ ಮೇಲು ಕೀಳು ಎಂಬತಕ್ಕಂತಹ ಭಾವನೆಯನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಲಾಗಿದೆ ಅಷ್ಟೇ ಅಲ್ಲ ಮಕ್ಕಳೇ ಅಸ್ಪೃಶ್ಯತೆ ಜಾತೀಯತೆ ಮೇಲು ಕೀಳು ಅಂತಕ್ಕಂತಹ ಶೋಷಣೆಯನ್ನು ಇಲ್ಲಿ ಹೋಗಲಾಡಿಸಲಾಗಿದೆ ಮತ್ತು ಮಕ್ಕಳೇ ನೋಡಿ ನಮ್ಮ ಸಂವಿಧಾನದಿಂದ ಏನೆಲ್ಲ ಪ್ರಯೋಜನ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ ನೀವೇನಾದರೂ ಯೋಚನೆ ಮಾಡಿ ಒಂದು ಕಡೆ ಪಟ್ಟಿ ಮಾಡಬಹುದಾ ಭಾರತದ ಸಂವಿಧಾನದಿಂದ ನಮಗೆ ಇನ್ನೂ ಏನೇನು ಪ್ರಯೋಜನಗಳಾಗಿದೆ ಗೊತ್ತಾ ಮಕ್ಕಳೇ ನೋಡಿ ನಮ್ಮ ಭಾರತದ ಸಂವಿಧಾನದಿಂದ ಲಿಂಗ ಸಮಾನತೆ ಅಸ್ತಿತ್ವಕ್ಕೆ ಬಂದಿದೆ ಮಕ್ಕಳೇ ಪುರುಷ ಮತ್ತು ಮಹಿಳೆ ಇವರಿಬ್ಬರು ಕಾನೂನಿನ ಮುಂದೆ ಸಮಾನರು ಅಂತಕ್ಕಂತಹ ಒಂದು ಅಂಶವನ್ನು ನಾವು ನೋಡ್ತೇವೆ ಲಿಂಗ ಸಮಾನತೆಯನ್ನು ನಾವು ಇಲ್ಲಿ ನೋಡ್ತೇವೆ ಮಕ್ಕಳೇ ಹಾಗೆಯೇ ಎಲ್ಲರಿಗೂ ಶಿಕ್ಷಣ ನಮ್ಮ ಸಂವಿಧಾನದ ಇನ್ನೊಂದು ಪ್ರಮುಖ ಅಂಶ ಏನೋ ಗೊತ್ತಾ ಸರ್ವರಿಗೂ ಶಿಕ್ಷಣ ಸಮಾನವಾದಂತಹ ಅವಕಾಶಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಲ್ಪಿಸ್ಕೊಡ್ತಾ ಇದ್ದೀವಿ ಮಕ್ಕಳೇ ಮೊದಲು ಈ ವ್ಯವಸ್ಥೆ ಇರಲಿಲ್ಲ ಆದರೆ ಈಗ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದಂಥ ಉದ್ಯೋಗಾವಕಾಶ ಇದೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳು ಇದೆ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಅಥವಾ ಜಾತಿಯ ಹೆಸರಲ್ಲಿ ಮೇಲು ಮತ್ತು ಕೀಳು ಅಥವಾ ಜಾತಿಯ ಹೆಸರಲ್ಲಿ ಶೋಷಣೆ ದಬ್ಬಾಳಿಕೆ ಮಾಡೋದನ್ನು ಕಾನೂನಿನ ಮುಖಾಂತರ ನಿಷೇಧ ಮಾಡಲಾಗಿದೆ ಮಕ್ಕಳೇ ಇದೆಲ್ಲವನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ ಹಾಗೆಯೇ ಸರ್ವರಿಗೂ ದೇವಾಲಯಕ್ಕೆ ಪ್ರವೇಶ ಅವರು ಯಾವುದೇ ಜಾತಿಯವರಾಗಲಿ ಅಥವಾ ಧರ್ಮದವರಾಗಲಿ ಅವರ ಧರ್ಮದ ಪ್ರಕಾರ ಆ ದೇವಾಲಯಗಳಿಗೆ ಅವರಿಗೆ ಪ್ರವೇಶ ಕೊಡ್ತಾ ಇದ್ದಾರೆ ಹಿಂದೆ ಆಗಿರಲಿಲ್ಲ ಮಕ್ಕಳೇ ಹಿಂದೆ ಕೆಲವೊಂದು ನಿರ್ದಿಷ್ಟ ಸಮುದಾಯಗಳನ್ನು ಜನರು ಮೇಲ್ವರ್ಗದ ಅಥವಾ ಮೇಲ್ಜಾತಿಯ ಜನರು ದೇವಾಲಯಗಳಿಗೆ ಪ್ರವೇಶ ಕೊಡ್ತಾ ಇರಲಿಲ್ಲ ಆದರೆ ಈಗ ಆ ರೀತಿ ಇಲ್ಲ ಸಮಾಜದ ಎಲ್ಲ ಜನರನ್ನು ಸಹ ನಾವು ಏನು ಮಾಡ್ತಾಯಿದ್ದೀವಿ ದೇವಾಲಯಗಳಿಗೆ ಪ್ರವೇಶಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಅದು ನಮ್ಮ ಸಂವಿಧಾನದ ಮುಖಾಂತರ ಅಲ್ವಾ ಸಂವಿಧಾನದಿಂದಾಗಿಯೇ ಈ ಎಲ್ಲ ಅವಕಾಶಗಳು ನಮಗೆ ಸಿಕ್ಕಿದೆ ಮಕ್ಕಳೇ ಈಗ ನೀವು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಒಂದು ಸಂಘಟಿತ ಮತ್ತು ಅಸಂಘಟಿತ ವಲಯದ ವ್ಯತ್ಯಾಸ ಹೇಳಬಹುದಾ ಅಂಥೇಳಿ ಒಂದು ಪ್ರಶ್ನೆ ಇದೆ ಸರ್ ಏನಿದು ನಾವು ಏನು ಮಾಡಬೇಕು ಅನ್ನೋದಾದರೆ ಮಕ್ಕಳೇ ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಿಮ್ಮ ಶಾಲೆಯ ಶಿಕ್ಷಕರು ಮತ್ತು ನಿಮಗೆ ಅನಾರೋಗ್ಯ ಉಂಟಾದಾಗ ನೀವು ಎಲ್ಲಿ ಹೋಗ್ತೀರಿ ಡಾಕ್ಟರ್ ಹತ್ರ ಹೋಗ್ತೀರಿ ಡಾಕ್ಟರ್ಗಳು ಅದೇ ರೀತಿ ನಿಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಇತರ ಒಂದು ವರ್ಗಗಳು ಅಥವಾ ಇಂಜಿನಿಯರ್ಗಳಾಗ್ಬೋದು ಡಾಕ್ಟರ್ಗಳಾಗ್ಬೋದು ನಿಮ್ಮ ಶಿಕ್ಷಕ ವರ್ಗ ಆಗ್ಬೋದು ಇವರು ಒಂದು ಕಡೆ ಹೌದಾ ಅದೇ ರೀತಿ ಕಟ್ಟಡಗಳನ್ನು ಕಟ್ತಕ್ಕಂಥವರು ರಸ್ತೆಗಳನ್ನು ಮಾಡ್ತಕ್ಕಂಥವ್ರು ನಿಮ್ಮ ಸುತ್ತಮುತ್ತಲಿನ ಕೆರೆಗಳಲ್ಲಿ ಹೂಳನ್ನು ತೆಗಿತಕ್ಕಂಥವ್ರು ಅದೇ ರೀತಿ ಕೃಷಿ ಕಾರ್ಮಿಕರು ಇವ್ರನ್ನೆಲ್ಲ ನೀವು ನೋಡಿದಾಗ ಯಾರ ಒಂದು ಉದ್ಯೋಗ ಅವರಿಗೆ ಭದ್ರತೆಯನ್ನು ಕೊಟ್ಟಿದೆ ಅನ್ನೋದನ್ನು ನೀವು ನೋಡಿ ಯಾರ ಉದ್ಯೋಗ ಅವರಿಗೆ ಇನ್ನೂ ಅನಿಶ್ಚಿತ ಪರಿಸ್ಥಿತಿಯಲ್ಲೇ ಅವರನ್ನು ಇಟ್ಟಿದೆ ಅನ್ನೋದನ್ನು ನೀವು ನೋಡಿ ಅದನ್ನು ನೋಡಿಕೊಂಡು ಯಾರನ್ನು ನೀವು ಸಂಘಟಿತವಾಗಿದ್ದಾರೆ ಅಥವಾ ಯಾರು ಇನ್ನೂ ಅಸಂಘಟಿತವಾಗಿದ್ದಾರೆ ಅನ್ನೋದನ್ನು ನೀವು ಗುರುತಿಸಬಹುದು ಅದಕ್ಕೆ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ತೋರಿಸ್ತೀನಿ ಮಕ್ಕಳೇ ನಾನು ಕೆಲವೊಂದು ಪಿಕ್ಚರ್ಸ್ಗಳನ್ನು ನಿಮಗೆ ತೋರಿಸ್ತೀನಿ ಆ ಪಿಕ್ಚರ್ಸ್ಗಳನ್ನು ಆ ಒಂದು ಚಿತ್ರಗಳನ್ನು ನೀವು ನೋಡಿ ಯಾರು ಸಂಘಟಿತ ಯಾರು ಅಸಂಘಟಿತ ಅಂತ ಹೇಳ್ಬೋದಾ ಆಮೇಲೆ ಆ ವ್ಯತ್ಯಾಸಕ್ಕೆ ನಾವು ಬರೋಣ ಮಕ್ಕಳೇ ಇಲ್ಲ ನೋಡಿ ಈ ಒಂದು ಕ್ಲೂನ ನೀವು ನೋಡಿದ್ರೆ ಈ ಒಂದು ಪರಿಕಲ್ಪನೆ ನಿಮಗೆ ಅರ್ಥವಾಗುತ್ತೆ ಇಲ್ಲಿ ಡಾಕ್ಟರ್ಗಳು ಎಂಜಿನಿಯರ್ಗಳನ್ನು ಒಂದು ಕಡೆ ಕೊಟ್ಟಿದ್ದೇನೆ ಇವರು ಸೇವಾ ಭದ್ರತೆಯುಳ್ಳಂತಹ ದುಡಿಮೆಗಾರರು ಅದೇ ರೀತಿ ಇನ್ನೊಂದು ಕಡೆ ಸೇವಾ ಭದ್ರತೆ ಖಾತ್ರಿ ಇಲ್ಲದಂತಹ ಕೆಲಸಗಾರರ ಚಿತ್ರವನ್ನು ಕೊಟ್ಟಿದ್ದೇನೆ ಈ ಎರಡೂ ಚಿತ್ರಗಳನ್ನು ನೋಡಿದರೆ ನಿಮ್ಮ ಮನಸ್ಸಿಗೆ ಏನನ್ನಿಸುತ್ತೆ ಮಕ್ಕಳೇ ಹೇಳ್ಬೋದಾ ಬರೆದಿಟ್ಕೊಳ್ಬೋದಾ ಒಂದು ಕಡೆ ಸೇವಾ ಭದ್ರತೆಯುಳ್ಳ ದುಡಿಮೆಗಾರರನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಇನ್ನೊಂದು ಕಡೆ ಸೇವಾ ಭದ್ರತೆ ಖಾತ್ರಿ ಇಲ್ಲದ ಕೆಲಸಗಾರರನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವರು ಇಬ್ಬರನ್ನು ನೀವು ನೋಡಿ ನಿಮ್ಮ ಅಭಿಪ್ರಾಯವನ್ನು ಪಟ್ಟಿ ಮಾಡಿ ಮಕ್ಕಳೇ ನೋಡಿ ಇವರು ವೈದ್ಯರು ಅಥವಾ ಎಂಜಿನಿಯರ್ಗಳು ಸಂಘಟಿತ ವಲಯಕ್ಕೆ ಉದಾಹರಣೆಯಾಗಿದ್ದಾರೆ ಹೇಗೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮಕ್ಕಳೇ ಇಲ್ಲಿ ಶಿಕ್ಷಕರ ಗುಂಪು ಸಂಘಟಿತ ವಲಯಕ್ಕೆ ಉದಾಹರಣೆಯಾಗಿದೆ ಮಕ್ಕಳೇ ಇಲ್ಲಿ ನೋಡಿ ದಿನಗೂಲಿ ನೌಕರರು ವ್ಯಾಪಾರಸ್ಥರು ಅಸಂಘಟಿತ ವಲಯಕ್ಕೆ ಉದಾಹರಣೆಯಾಗಿದ್ದಾರೆ ಮಕ್ಕಳೇ ಅದೇ ರೀತಿ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ತಳ್ಳುವ ಗಾಡಿಯಲ್ಲಿ ಮೂಟೆಗಳನ್ನು ಹೇರ್ಕೊಂಡು ಅವರು ಮಾರುಕಟ್ಟೆಯಲ್ಲಿ ಚಲಿಸ್ತಾ ಇದ್ದಾರೆ ಇವರು ಅಸಂಘಟಿತ ವಲಯಕ್ಕೆ ಉದಾಹರಣೆಯಾಗಿದ್ದಾರೆ ಈ ಸಂಘಟಿತ ಮತ್ತು ಅಸಂಘಟಿತ ವಲಯಕ್ಕಿರ್ತಕ್ಕಂಥ ವ್ಯತ್ಯಾಸಗಳನ್ನು ನೀವು ಹೇಳ್ಬೋದಾ ಮಕ್ಕಳೇ ನೋಡಿ ಮಕ್ಕಳೇ ಹಾಂ ನೀವು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ ಸಂಘಟಿತ ವಲಯಕ್ಕೆ ನೋಡಿ ನಿಗದಿತ ಕೆಲಸ ನಿಗದಿತ ವೇತನ ಇರುತ್ತೆ ಅಲ್ವಾ ಆದರೆ ಅಸಂಘಟಿತ ವಲಯಕ್ಕೆ ನಿಗದಿತ ಕೆಲಸವಾಗಲಿ ನಿಗದಿತ ವೇತನವಾಗಲಿ ಇರೋದೇ ಇಲ್ಲ ಮಕ್ಕಳೇ ನೋಡಿ ಸಂಘಟಿತ ವಲಯ ಸರ್ಕಾರಗಳ ಎಲ್ಲ ರೀತಿಯ ಕಾನೂನು ಮತ್ತು ನಿಯಮಗಳನ್ನು ಪಾಲನೆ ಮಾಡ್ತಾರೆ ಮಕ್ಕಳೇ ಆದರೆ ಅಸಂಘಟಿತ ವಲಯ ಯಾವುದೇ ರೀತಿಯ ಕಾನೂನು ನೀತಿ ನಿಯಮಗಳನ್ನು ಅನುಸರಿಸೋದೇ ಇಲ್ಲ ನೋಡಿ ಈಗ ಉದಾಹರಣೆಗೆ ಡಾಕ್ಟರ್ಗೆ ಒಂದು ಸಮಯ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಅಥವಾ ಹತ್ತು ಗಂಟೆಗೆ ಅವರು ಅವರ ಹಾಸ್ಪಿಟಲಿಗೆ ಬಂದರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಅಥವಾ ಆರು ಗಂಟೆವರೆಗೂ ವರ್ಕ್ ಮಾಡ್ತಾರೆ ಆದರೆ ಒಬ್ಬ ಕೂಲಿ ಕಾರ್ಮಿಕನಿಗೆ ಅವನಿಗೆ ದುಡಿಮೆಯ ಸಮಯ ನಿಗದಿ ಆಗಿರೋದಿಲ್ಲ ಕಾನೂನಿನ ಯಾವುದೇ ಚೌಕಟ್ಟಿಗೆ ಸಂಘಟಿತ ವಲಯ ಒಳಪಡುತ್ತೆ ಅಂದರೆ ಅವರಿಗೆ ಸೇವಾ ಭದ್ರತೆ ಇರುತ್ತೆ ಅವರಿಗೆ ಸೇವೆಯ ನಂತರ ನಿವೃತ್ತಿಯ ನಂತರ ಅವರಿಗೆ ಪಿಂಚಣಿ ಸೌಲಭ್ಯವೂ ಇರುತ್ತೆ ಆದರೆ ನಮ್ಮ ಪಾಪ ಸಂಘಟಿತ ವಲಯದವರಿಗೆ ಯಾವುದಾದ್ರೂ ಈ ವ್ಯವಸ್ಥೆ ಇದೆಯಾ ಇಲ್ಲ ಅಸಂಘಟಿತ ವಲಯ ಅಂದರೆ ದಿನಗೂಲಿ ನೌಕರರು ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಆ ಸೌಕರ್ಯಗಳು ಇರುವುದಿಲ್ಲ ಮಕ್ಕಳೇ ಇವರು ಕಾನೂನಿನ ಯಾವುದೇ ಚೌಕಟ್ಟಿಗೆ ಒಳಪಡುವುದಿಲ್ಲ ಅಂತ ನಾವು ನೋಡ್ತೇವೆ ಮಕ್ಕಳೇ ಈಗ ನೋಡೋಣ ಈ ಅಸಂಘಟಿತ ವಲಯ ದುಡಿಮೆಗಾರರು ಯಾವ ಯಾವ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದಾ ಇವರ ಸಮಸ್ಯೆ ಏನು ಅಂತ ಒಂದು ಪಟ್ಟಿ ಮಾಡ್ಬೋದಾ ನಾನು ಇದುವರೆಗೂ ಸಂಘಟಿತ ಮತ್ತು ಅಸಂಘಟಿತ ವಲಯದ ದುಡಿಮೆಗಾರರು ವ್ಯತ್ಯಾಸಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ ಹಾಗಾದರೆ ಅಸಂಘಟಿತ ವಲಯ ಎದುರಿಸ್ತಾ ಇರತಕ್ಕಂಥ ಸವಾಲುಗಳು ಯಾವ್ಯಾವುದು ನೀವು ಹೇಳ್ತೀರಾ ನೋಡೋಣ ನೋಡಿ ಅಸಂಘಟಿತ ವಲಯ ದುಡಿಮೆಗಾರರು ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಮೊದಲನೇದು ಯಾವುದು ಗೊತ್ತಾ ಅವರು ವಲಸೆ ಕಾರ್ಮಿಕರು ಬಹಳಷ್ಟು ಜನ ವಲಸೆ ಕಾರ್ಮಿಕರು ಮಕ್ಕಳೇ ಈಗ ಇಲ್ಲಿರ್ತಾರೆ ಇನ್ನೊಂದಿನ ಅಲ್ಲಿ ಇನ್ನೊಂದು ಕಡೆ ಹೋಗ್ತಾರೆ ಯಾಕೆ ಅಂದರೆ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ತಮ್ಮ ಕುಟುಂಬ ಸಮೇತ ವಲಸೆಯನ್ನು ಅವರು ಮಾಡ್ತಾರೆ ವಲಸೆ ಹೋಗ್ತಾರೆ ಮಳೆ ಬರಲಿಲ್ಲ ಅಂದರೆ ಪ್ರವಾಹ ಬಂದರೆ ಅಥವಾ ಯಾವುದೇ ರೀತಿ ಪ್ರಾಕೃತಿಕ ವಿಕೋಪಗಳಾದರೆ ಅಥವಾ ಒಂದು ಕಡೆ ನೆಲೆಸಿದ್ದಂಥ ಸಂದರ್ಭದಲ್ಲಿ ಕೆಲಸದ ಅಲಭ್ಯತೆ ಉಂಟಾದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವರು ಅವರ ಇಡೀ ಕುಟುಂಬ ವಲಸೆ ಹೋಗುತ್ತೆ ಮಕ್ಕಳೇ ಮತ್ತು ಇವರಿಗೆ ಯಾವುದೇ ರೀತಿ ಸಾಮಾಜಿಕ ಭದ್ರತೆ ಇಲ್ಲ ಇವರಿಗೆ ಮನೆ ಇರೋದಿಲ್ಲ ಕೆಲಸದ ಭದ್ರತೆ ಇರೋಲ್ಲ ಆರೋಗ್ಯ ವಿಮೆ ಅಂತೂ ಇರೋದೇ ಇಲ್ಲ ಸೊ ಇವರಿಗೆ ಸಾಮಾಜಿಕ ಭದ್ರತೆ ಅನ್ನೋದೇ ಇರೋದಿಲ್ಲ ಮತ್ತು ಇವರ ಕೆಲಸ ಒಂದು ಕಾನೂನಿನ ಚೌಕಟ್ಟಿಗೂ ಒಳಪಡೋದಿಲ್ಲ ಮಕ್ಕಳೇ ಬಹಳಷ್ಟು ಜನ ಅಸಂಘಟಿತ ದುಡಿಮೆಗಾರರು ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಒಳಪಡಿಸ್ತಾರೆ ಮಕ್ಕಳೇ ತಮ್ಮ ಮಕ್ಕಳನ್ನು ಕೆಲಸಕ್ಕೆ ಒಳಪಡಿಸೋದ್ರಿಂದ ಬಾಲಕಾರ್ಮಿಕ ಸಮಸ್ಯೆಯೂ ಸಹ ಇಲ್ಲಿ ಇದೆ ಮಕ್ಕಳೇ ಅದೇ ರೀತಿ ಇವರನ್ನು ಕೆಲಸಕ್ಕೆ ಹಚ್ಚಿದಂತಹ ಜನರು ದೈಹಿಕವಾಗಿ ಮಾನಸಿಕವಾಗಿ ಅವರನ್ನು ದೌರ್ಜನ್ಯ ಮಾಡ್ತಾಯಿರ್ತಾರೆ ಮಕ್ಕಳೇ ಈ ಎಲ್ಲ ಸವಾಲುಗಳು ಅಸಂಘಟಿತ ದುಡಿಮೆಗಾರರ ಸವಾಲುಗಳಾಗಿದೆ ಮಕ್ಕಳೇ ಮುಂದೆ ನೋಡೋಣ ಮಕ್ಕಳೇ ಈಗ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ ಈ ಚಟುವಟಿಕೆಯಲ್ಲಿ ಏನು ಮಾಡಬೇಕು ನೀವು ಕೊಟ್ಟಿರುವ ಸೂಚನೆಯಂತೆ ಉಳಿದ ಅಕ್ಷರಗಳನ್ನು ನೀವು ಖಾಲಿ ಜಾಗದಲ್ಲಿ ತುಂಬಬೇಕು ನೋಡಿ ಮೊದಲನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಹೇಳಿ ನಾನು ನಿಮಗೆ ಎರಡು ಅಕ್ಷರಗಳ ಒಂದು ಕ್ಲೂ ಕೊಟ್ಟಿದ್ದೇನೆ ಹೌದಾ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪೆರಿ ಆರ್ ರಾಮಸ್ವಾಮಿಯವರು ಪ್ರಾರಂಭಿಸಿದ ಚಳುವಳಿ ಅಂಥೇಳಿ ನಾನು ಕೊಟ್ಟಿದ್ದೇನೆ ಅದೇ ರೀತಿ ನೋಡೋಣ ನರ್ಮದಾ ಬಚಾವೋ ಆಂದೋಲನ ಇವರ ನೇತೃತ್ವದಲ್ಲಿ ನಡೆಯಿತು ಅಂತ ಹೇಳಿ ಕೊಟ್ಟಿದ್ದೇನೆ ನೀವು ಅಲ್ಲೇನು ಮಾಡಬೇಕು ಖಾಲಿ ಜಾಗದಲ್ಲಿ ಉಳಿದ ಅಕ್ಷರಗಳನ್ನು ತುಂಬಿ ಉತ್ತರವನ್ನು ಹೇಳಬೇಕು ಬರಿತಾಯಿದ್ದೀರ ಅಲ್ವಾ ಪೆನ್ನು ಪೇಪರ್ನಲ್ಲಿ ಓಕೆ ಚಿಪ್ಕೋ ಚಳುವಳಿ ಈ ಜಿಲ್ಲೆಯಲ್ಲಿ ನಡೆಯಿತು ಅಂತ ಹೇಳಿ ನಾನು ಕೊಟ್ಟಿದ್ದೇನೆ ಅಂದರೆ ನಾನು ನಿಮಗೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟೆ ಈ ನಾಲ್ಕು ಪ್ರಶ್ನೆಗಳಿಗೆ ಈಗಾಗಲೇ ನೀವು ಉತ್ತರ ಬರೆದಿದ್ದೀರಿ ಅಂತ ಅಂದ್ಕೊಳ್ತಾ ಉತ್ತರವನ್ನು ಮುಂದೆ ನೋಡೋಣ ನಾವು ಈಗ ಬನ್ನಿ ಸರಿಯಾದ ಉತ್ತರ ನೋಡೋಣ ಮಕ್ಕಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಮೂಕನಾಯಕ ಅದೇ ರೀತಿ ಪೆರಿಯಾರ್ ರಾಮಸ್ವಾಮಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಿದ ಚಳುವಳಿ ಯಾವುದು ಆತ್ಮಗೌರವ ಚಳುವಳಿ ಅದೇ ರೀತಿ ನರ್ಮದಾ ಬಚಾವೋ ಆಂದೋಲನ ಮೇಧಾ ಅವರ ನೇತೃತ್ವದಲ್ಲಿ ನಡೆಯಿತು ಮಕ್ಕಳೇ ಚಿಪ್ಕೋ ಚಳುವಳಿ ಈ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ತೆಹ್ರಿ ಗರ್ವಾಲ್ ಉತ್ತರ ಪ್ರದೇಶದ ತೆಹ್ರಿ ಗರ್ವಾಲ್ ಅಂತಕ್ಕಂಥ ಜಿಲ್ಲೆಯಲ್ಲಿ ನಡೀತು ಅಂತ ನಾವು ಹೇಳ್ತೇವೆ ಮಕ್ಕಳೇ ಈ ಒಂದು ಚಟುವಟಿಕೆಯನ್ನು ನಾನು ನಿಮಗೆ ಏನಕ್ಕೆ ಕೊಟ್ಟೆ ಗೊತ್ತಾ ಏನಕ್ಕೆ ಅಂದರೆ ನಾನು ನಿಮಗೆ ಒಂದು ಮಹತ್ವದಂತಹ ಅಂಶವನ್ನು ಹೇಳೋದಲ್ಲಿದ್ದೀನಿ ಅದಕ್ಕೆ ಮುಂಚೆ ಈ ಒಂದು ಚಟುವಟಿಕೆಯನ್ನು ನೀವು ಗುರುತಿಸ್ಬಲ್ರ ಪರಿಸರ ಸಂರಕ್ಷಣಾ ಹೋರಾಟಗಾರರ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೀನಿ ನೀವೇನು ಮಾಡಬೇಕು ಆ ಹೋರಾಟಗಾರರ ಚಿತ್ರವನ್ನು ನೋಡಿ ಆ ಚಿತ್ರ ಯಾರದ್ದು ಅಲ್ಲಿ ಕಾಣುವ ವ್ಯಕ್ತಿ ಯಾರು ಅನ್ನೋದನ್ನು ನೀವು ಬರೀಬೇಕು ತಗೊಳ್ಳಿ ಎಲ್ಲರೂ ಪುಸ್ತಕ ಮತ್ತು ಪೆನ್ನನ್ನು ತಗೊಳ್ಳಿ ಮಕ್ಕಳೇ ನೋಡಿ ಚಿತ್ರ ನಿಮ್ಮ ಮುಂದೆ ಇವಾಗ ಬಂದಿದೆ ಹಾಂ ಈ ವ್ಯಕ್ತಿ ಯಾರು ಅಂತ ಹೇಳಿ ಬರಿತೀರಾ ಹಾಂ ಬಹಳಷ್ಟು ಜನ ಮಕ್ಕಳು ಇವ್ರನ್ನ ಗುರುತಿಸಿದ್ರಿ ಹೌದಲ್ವಾ ಹಾಂ ಎಲ್ಲ ಕನ್ನಡದ ವಿದ್ಯಾರ್ಥಿಗಳು ಸಹ ಇವರನ್ನ ಗುರುತಿಸ್ತಾರೆ ನೋಡೋಣ ಮುಂದೆ ನೋಡೋಣ ಮಕ್ಕಳೇ ಇನ್ನೊಂದು ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈಕೆ ಪರಿಸರ ಸಂರಕ್ಷಣಾ ಹೋರಾಟಗಾರತಿ ಅಂತಲೂ ಹೇಳ್ತೀವಿ ಈಕೆ ಹೆಸರನ್ನು ನೀವು ಅಲ್ಲಿ ಬರಿಬೇಕು ಬರಿತೀರ ಅಲ್ವಾ ಬರೆದಿದ್ದೀರಿ ಅಂತ ಅಂದ್ಕೊಂಡು ಮುಂದೆ ನೋಡೋಣ ಈ ವ್ಯಕ್ತಿ ಯಾರು ಅಂತ ನೀವು ಗುರುತಿಸ್ಬೇಕು ಇವರು ಸಹ ಪರಿಸರ ಸಂರಕ್ಷಣಾ ಹೋರಾಟಗಾರರು ಅಂತ ನಾವು ಹೇಳ್ತೀವಿ ಇವರು ಯಾರು ಅಂತೇಳಿ ನೀವು ಅಲ್ಲಿ ಬರೀಬೇಕು ನಾನು ಎಷ್ಟು ಎಷ್ಟು ಚಿತ್ರಗಳನ್ನು ತೋರಿಸಿದ್ದೀನಿ ಮೂರು ಚಿತ್ರಗಳನ್ನು ತೋರಿಸಿದ್ದೀನಿ ಈ ಮೂರು ಚಿತ್ರಗಳನ್ನು ನೀವು ಯಾರು ಅಂಥೇಳಿ ಬರೆದಿದ್ದರೆ ಈಗ ಉತ್ತರ ನಿಮಗೆ ಸಿಗ್ತದೆ ನೋಡೋಣ ಮಕ್ಕಳೇ ಮೊದಲನೇ ವ್ಯಕ್ತಿ ಡಾಕ್ಟರ್ ಶಿವರಾಮ ಕಾರಂತರು ಮಕ್ಕಳೇ ಕನ್ನಡದ ಪ್ರಖ್ಯಾತ ಸಾಹಿತಿ ಇವರು ಅಲ್ವಾ ಅಷ್ಟೇ ಅಲ್ಲ ಮಕ್ಕಳೇ ಇವರು ಕೈಗ ಅಣುಸ್ತಾವರ ವಿರೋಧಿ ಚಳುವಳಿಯ ಮುಖ್ಯಸ್ಥರು ಆಗಿದ್ದರು ಮಕ್ಕಳೇ ಏನಿದು ಕೈಗ ವಿರೋಧಿ ಚಳುವಳಿ ಒಂದು ಸಣ್ಣದಾಗಿ ನಿಮಗೆ ಹೇಳ್ಬೋದಾದರೆ ನಮ್ಮ ಉತ್ತರ ಕನ್ನಡದ ಕೈಗ ಎಂಬಲ್ಲಿ ಸರ್ಕಾರ ಒಂದು ಅಣುಸ್ಥಾವರವನ್ನು ಪ್ರಾರಂಭ ಮಾಡಲಿಕ್ಕೆ ಹೋಯಿತು ಆಗ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಹೇಳಿ ಹಲವಾರು ಪರಿಸರ ಪ್ರೇಮಿಗಳು ಪರಿಸರವಾದಿಗಳು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಆ ಪ್ರತಿಭಟನೆ ತುಂಬ ದೊಡ್ಡ ಮಟ್ಟದಲ್ಲಿತ್ತು ಮಕ್ಕಳೇ ನೋಡಿ ಆಗ ಡಾಕ್ಟರ್ ಶಿವರಾಮ ಕಾರಂತರವರು ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿದರು ಯಾಕಂದರೆ ಆ ಕೈಗ ಅಂತಕ್ಕಂಥ ಪ್ರದೇಶ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಬರುತ್ತೆ ಆ ಅಣುವಿಕಿರಣದ ಸೋರಿಕೆಯಿಂದ ಅಲ್ಲಿರ್ತಕ್ಕಂತಹ ಜೀವವೈವಿಧ್ಯ ನಾಶ ಆಗುತ್ತೆ ಅಂತ ಹೇಳಿ ಒಂದು ದೊಡ್ಡ ಚಳುವಳಿ ಆಯಿತು ಆ ಚಳುವಳಿಯ ಮುಖ್ಯಸ್ಥರು ಯಾರು ಮಕ್ಕಳೇ ಡಾಕ್ಟರ್ ಶಿವರಾಮ್ ಕಾರಂತ್ರವರು ನೋಡೋಣ ಈಗ ನೋಡಿ ಆ ನಿಮ್ಮ ಉತ್ತರ ಕರೆಕ್ಟ್ ಇದೆ ನೀವೆಲ್ಲರೂ ಗುರುತಿದ್ದೀರಿ ಮೇಧಾಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನದ ಮುಖ್ಯಸ್ಥರು ಇವರು ಯಾರು ಮೇಧಾಪಾಟ್ಕರ್ ಗುಜರಾತಿನ ನರ್ಮದಾ ನದಿಯ ಏನು ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಗುಜರಾತ್ ಮುಖಾಂತರ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂತಹ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ತಕ್ಕಂತಹ ಅಣೆಕಟ್ಟು ಮತ್ತು ಆ ಅಣೆಕಟ್ಟಿನ ಎತ್ತರವನ್ನು ಏರಿಸ್ತಕ್ಕಂತಹ ಒಂದು ಚಟುವಟಿಕೆಯಲ್ಲಿ ಸುಮಾರು ಎಕ್ಟೇರ್ ಅರಣ್ಯ ಪ್ರದೇಶ ನಾಶ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಆದಿವಾಸಿಗಳು ನಿರ್ವಸಿತರಾಗ್ತಾರೆ ಅಂತ ಹೇಳಿ ಪಾಟ್ಕರ್ ಅವರು ಹೋರಾಟ ಮಾಡ್ತಾರೆ ಇವರು ನರ್ಮದಾ ಬಚಾವು ಅಂದರೆ ನರ್ಮದಾ ಜಿಲ್ಲೆಯಲ್ಲಿರ್ತಕ್ಕಂತಹ ಜನರನ್ನು ರಕ್ಷಣೆ ಮಾಡಬೇಕು ಅಲ್ಲಿನ ಜೀವವೈವಿಧ್ಯವನ್ನು ಪರಿಸರವನ್ನು ಉಳಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ ಅವರು ಯಾರು ಪಾಟ್ಕರ್ ಮುಂದೆ ನೋಡೋಣ ಮಕ್ಕಳೇ ನೋಡಿ ಈಗ ನಾನು ನಿಮಗೆ ಈ ಚಿತ್ರವನ್ನು ತೋರಿಸಿದ್ದೇನೆ ಈ ನಿಮ್ಮ ಉತ್ತರ ಕರೆಕ್ಟ್ ಇದೆ ನಾನು ಹೇಳಿದಂತಹ ವ್ಯಕ್ತಿ ಚಿಪ್ಕೋ ಚಳುವಳಿಯ ನೇತಾರರು ಸುಂದರ್ಲಾಲ್ ಬಹುಗುಣ ಈ ಸುಂದರ್ಲಾಲ್ ಬಹುಗುಣರವರು ಉತ್ತರ ಪ್ರದೇಶದ ತೆಹ್ರಿ ಗರ್ವಾಲ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಅಂದರೆ ಚಿಪ್ಕೋ ಚಳುವಳಿಯನ್ನು ಆರಂಭ ಮಾಡ್ತಾರೆ ಚಿಪ್ಕೋ ಅಂದರೆ ಮರಗಳನ್ನು ತಬ್ಬುವುದು ಅಂತ ಹೇಳ್ತಾರೆ ಮರಗಳನ್ನು ತಬ್ಬಿ ಹಿಡಿದು ಏನು ಮಾಡಿದ್ರವರು ಮರಗಳನ್ನು ಕಡಿಲಿಕ್ಕೆ ಬಂದವರಿಗೆ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಬಾರ್ದು ಹೇಳಿ ಅಲ್ಲಿನ ಸರ್ಕಾರ ಉತ್ತರ ಪ್ರದೇಶದ ಸರ್ಕಾರ ಎರಡು ಸಾವಿರದ ಐನೂರು ಮರಗಳನ್ನು ಕಡಿಲಿಕ್ಕೆ ಅನುಮತಿಯನ್ನು ಕೊಟ್ಬಿಟ್ಟಿದ್ದರು ಮಕ್ಕಳೇ ಆದರೆ ಅಲ್ಲಿನ ಮಹಿಳೆಯರು ಅಲ್ಲಿನ ಜನಗಳು ಮರಗಳನ್ನು ತಬ್ಬಿ ಹಿಡಿದು ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಬಾರ್ದು ಹೇಳಿ ಹೋರಾಟ ಮಾಡ್ತಾರೆ ಈ ಚಳುವಳಿಯನ್ನು ಮುನ್ನಡೆಸ್ದಂಥವ್ರು ಯಾರೋ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರಲ್ಲ ಅವರೇ ಯಾರೋ ಸುಂದರ್ಲಾಲ್ ಬಹುಗುಣ ಮುಂದೆ ನೋಡೋಣ ಮಕ್ಕಳೇ ಈಗ ನಾನು ನಿಮಗೆ ಒಂದಷ್ಟು ಚಿತ್ರಗಳನ್ನು ತೋರಿಸ್ತೇನೆ ಆ ಚಿತ್ರಗಳನ್ನು ನೋಡಿ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ನಾನು ಆಮೇಲೆ ಅದರ ಬಗ್ಗೆ ಹೇಳ್ತೀನಿ ಮಾಡ್ಬೋದಾ ನೋಡ್ತೀರ ಅಲ್ವಾ ಹಾಂ ನೋಡಿ ಮಕ್ಕಳೇ ಈ ಚಿತ್ರವನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಏನಿಸುತ್ತೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ನೋಡಿದ್ರಾ ಈ ಚಿತ್ರವನ್ನು ನೋಡಿದ್ರ ಮಕ್ಕಳೇ ಮುಂದೆ ನಾನು ತೋರಿಸ್ಲಾ ಇನ್ನೊಂದು ಚಿತ್ರವನ್ನು ತೋರಿಸ್ಲಾ ಹಾಂ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಬರೆದಿಟ್ಕೊಳ್ಳಿ ಓಕೆ ಆಯಿತಾ ಮುಂದೆ ಹೋಗೋಣ ನೋಡಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ನೋಡಿದ್ರೆ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ಹಾಂ ಮಕ್ಕಳೇ ಈ ಎಲ್ಲ ಚಿತ್ರಗಳನ್ನು ನೀವು ನೋಡಿದ್ರಿ ನಿಮಗೆ ಏನು ಅನ್ನಿಸ್ತು ಅಂತ ಬರೆದಿಟ್ಕೊಂಡಿದ್ದೀರಿ ನೋಡಿ ಈ ಎಲ್ಲ ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ಇದ್ವು ಮತ್ತು ಅಲ್ಲಲ್ಲಿ ಇದ್ದವೇ ಸಹ ಇದು ನಾವು ಎದುರಿಸ್ತಾ ಇರ್ತಕ್ಕಂತಹ ದೊಡ್ಡ ಸವಾಲು ಮಕ್ಕಳೇ ನೋಡಿ ಬಹಳಷ್ಟು ಮಕ್ಕಳನ್ನು ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಅವ್ರನ್ನ ಕೆಲಸಕ್ಕೆ ಇದ್ದೇವೆ ಬಾಲ್ಯದಲ್ಲಿ ಅವರಿಗೆ ವಿವಾಹವನ್ನು ಇದ್ದೇವೆ ಮತ್ತು ಅಷ್ಟೇ ಅಲ್ಲ ಮಕ್ಕಳೇ ಈ ಮಕ್ಕಳನ್ನು ದುಡಿಮೆಗೆ ಹಚ್ಚಿ ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದೀವಿ ಮಕ್ಕಳೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕೋಬೇಕಲ್ವಾ ಈ ಸಮಸ್ಯೆಗಳನ್ನ ನಾವು ನಿರ್ಮೂಲನೆ ಮಾಡಬೇಕಲ್ವಾ ನಮ್ಮ ಸಮಾಜ ಸಮ ಪಿಡುಗು ಮುಕ್ತ ಸಮಾಜವಾಗಬೇಕಲ್ವಾ ಸಮಾಜದ ಅನಿಷ್ಟಗಳಿಂದ ನಾವು ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕಲ್ವೇ ಹೌದಲ್ವ ಮಕ್ಕಳೇ ಈಗ ನೋಡೋಣ ಈ ಒಂದು ಚಿತ್ರಗಳ ಬಗ್ಗೆ ಏನು ಅಂತ ಹೇಳಿ ನೋಡೋಣ ನೋಡಿ ನೀವು ಅಂದ್ಕೊಂಡಿದ್ದು ಕರೆಕ್ಟ್ ಮಕ್ಕಳೇ ಬಾಲ ಕಾರ್ಮಿಕತೆ ಆ ಚಿಕ್ಕ ಹುಡುಗನ ತಲೆಯ ಮೇಲೆ ಭಾರವಾದಂತಹ ಕಲ್ಲುಗಳನ್ನು ಹೊರಿಸಿ ಕಳಿಸ್ತಾ ಇದ್ದಾರೆ ಅದು ಬಾಲಕಾರ್ಮಿಕತೆಗೆ ಒಂದು ಉದಾಹರಣೆಯಾಗಿದೆ ನೋಡಿ ಇಲ್ಲೂ ಅಷ್ಟೇ ಆ ಹೆಣ್ಣು ಮಕ್ಕಳನ್ನು ದುಡಿಮೆಗೆ ಹಚ್ಚಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳೇ ನೋಡಿ ಈ ಚಿತ್ರ ಬಾಲ್ಯ ವಿವಾಹ ಬಾಲ್ಯ ವಿವಾಹದ ಅಂದರೆ ಚಿಕ್ಕ ಮಕ್ಕಳಿಗೆ ಮದುವೆಯನ್ನು ಮಾಡ್ತಿದ್ದಾರೆ ಅಂದರೆ ಆ ಮಕ್ಕ ಆ ಮಗು ಶಿಕ್ಷಣ ವಂಚಿತರನ್ನಾಗಿ ಮಾಡ್ತಕ್ಕಂತಹ ಎಲ್ಲ ಅವಕಾಶಗಳು ಅಲ್ಲಿದ್ದಾವೆ ಮಕ್ಕಳೇ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದು ಶಿಕ್ಷಣ ಶಿಕ್ಷಣ ಒಂದೇ ನಮ್ಮ ಶಕ್ತಿ ಆಗಬೇಕು ಶಿಕ್ಷಣದಿಂದಲೇ ನಮಗೆ ರಾಜಕೀಯ ಮತ್ತು ಸಾಮಾಜಿಕ ಪ್ರಜ್ಞೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಮಕ್ಕಳೇ ಇಲ್ಲಿ ಹೆಣ್ಣುಮಕ್ಕಳು ಪೈಲಟ್ ಆಗಿದ್ದಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ವಿವೇಚನೆಯನ್ನು ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅವರು ಯೋಚನೆ ಮಾಡ್ತಾರೆ ಹಾಗೆ ಶಿಕ್ಷಣದ ಮುಖಾಂತರ ಬಾಲಕಾರ್ಮಿಕತೆಯನ್ನು ಬಾಲ್ಯ ವಿವಾಹವನ್ನು ಹಾಗೂ ಇತರ ಶೋಷಣೆಗಳನ್ನು ಮಕ್ಕಳ ಮೇಲೆ ಆಗ್ತಕ್ಕಂತಹ ಲೈಂಗಿಕ ದೌರ್ಜನ್ಯಗಳನ್ನು ಶೋಷಣೆಯನ್ನು ನಾವು ತಪ್ಪಿಸಬಹುದು ಮಕ್ಕಳೇ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮುಂದೆ ಹೋಗೋಣ ಅಲ್ವಾ ಮಕ್ಕಳೇ ಹಾಂ ಈಗ ನೋಡಿ ನಿಮಗೆ ಒಂದು ಚಿಕ್ಕ ಮನೆಗೆಲಸವನ್ನು ಕೊಡ್ತೀನಿ ಎಲ್ಲರೂ ಮಾಡ್ತೀರಾ ಅಲ್ವಾ ನೀವೇನು ಮಾಡಬೇಕು ಆ ಮನೆಗೆಲಸವನ್ನು ಮಾಡಿ ಶಾಲೆ ಪುನರಾರಂಭ ಆದಮೇಲೆ ನಿಮ್ಮ ಶಿಕ್ಷಕರ ಹತ್ರ ಹೋಗಿ ಮನೆಗೆಲಸವನ್ನು ತೋರಿಸ್ತೀರಾ ಅಲ್ವಾ ನೀವು ಅಲ್ಲಿ ಹೇಳಬೇಕು ಟಿ ವಿಯಲ್ಲಿ ನಾವು ನೋಡ್ತಾ ಇದ್ವಿ ಅಲ್ಲಿ ಸೇತು ಬಂದ ಕಾರ್ಯಕ್ರಮದಲ್ಲಿ ಕೆಲವೊಂದು ಮನೆಗೆಲಸ ಕೊಟ್ಟಿದ್ದರು ಸಾರ್ ನಾವು ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತೀರ ಅಲ್ವಾ ವೆರಿ ಗುಡ್ ಈಗ ನೋಡಿ ಮಕ್ಕಳೇ ನಾನು ಒಂದು ಪ್ರಶ್ನೆಯನ್ನು ಇದ್ದೀನಿ ಪರಿಸರ ಚಳುವಳಿಗಳ ಬಗ್ಗೆ ಮಾಹಿತಿ ಮತ್ತು ಚಿತ್ರವನ್ನು ಸಂಗ್ರಹಿಸ್ತಿರೋ ಮಕ್ಕಳೇ ಹಾಗಾದರೆ ಯಾವ್ಯಾವ ಚಳುವಳಿ ಕರ್ನಾಟಕದ ಅಪ್ಪಿಕೋ ಚಳುವಳಿ ನರ್ಮದಾ ಬಚಾವೋ ಆಂದೋಲನ ಮೌನ ಕಣಿವೆ ಆಂದೋಲನ ಕೈಗ ಅಣುಸ್ತಾವರ ವಿರೋಧಿ ಚಳುವಳಿ ಇದರ ಬಗ್ಗೆ ಮಾಹಿತಿ ಮತ್ತು ಚಿತ್ರಗಳನ್ನು ಸಂಗ್ರಹಿಸಿ ಶಾಲೆ ಪುನರಾರಂಭ ಆದಮೇಲೆ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ ಮಕ್ಕಳೇ ಇಷ್ಟೊತ್ತವರೆಗೂ ನಾನು ನಿಮಗೆ ಸಮಾಜಶಾಸ್ತ್ರದ ಶಾಸಕ ಕೆಲವೊಂದು ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಚಟುವಟಿಕೆಗಳ ಮುಖಾಂತರ ಪ್ರಯತ್ನವನ್ನು ಪಟ್ಟಿದ್ದೇನೆ ನಿಮ್ಮೆಲ್ಲರಿಗೂ ಈ ಪ ಅಂಶಗಳು ಅರ್ಥವಾಗಿದೆ ಅಂತ ಹೇಳ್ತಾ ನಾನು ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ